ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟಿ. ಸ್ನೇಹಿತರೆ, ಇವತ್ತು ನನ್ನ ಚಾನಲ್ನಲ್ಲಿ ಒಳ್ಳೆ ಫಲಹಾರದ ರೆಸಿಪಿ. ಸಾಯಂಕಾಲ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಇದನ್ನು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಲೈಟಾಗೂ ಇರುತ್ತೆ. ಸೊ ಬನ್ನಿ ನೋಡ್ಕೊಂಬಿಡೋಣ ಹೇಗೆ ಮಾಡೋದು ಅಂತ. ಇದನ್ನು ನಾನು ಸೌತೆಕಾಯಿ ಉಪಯೋಗಿಸಿ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು, ತುಂಬಾ ಟೇಸ್ಟಿಯಾಗಿತ್ತು. ಸೊ ಖಂಡಿತ ಮಿಸ್ ಮಾಡ್ಕೋಬೇಡಿ ಈ ರೆಸಿಪಿನ. ಈ ರೆಸಿಪಿ ನೋಡ್ಕೊಳ್ಳೋಕೆ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಡ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ನನ್ನ ವೀಡಿಯೋಸು ಆಗ ನಿಮ್ಮನ್ನ ತಲುಪುತ್ತೆ. ಸೊ ಬನ್ನಿ, ಸಂಜೆ ಫಲಹಾರ ಘಮ ಘಮ ಅಂತ ಇದೆ, ನೋಡ್ಕೊಂಬಿಡೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದು 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿ. ಅವಲಕ್ಕಿನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಒಂದು ಸತಿ ಇಟ್ಕೊಂಬಿಟ್ಟಿದ್ದೀನಿ ನೋಡಿ. ಒಂದು ಸತಿ ತೊಳ್ಕೊಂಡ್ರೆ ಸಾಕು. ಇದಕ್ಕೆ ತುರಿದಿರೋ ಅಂಥ ಒಂದು ಸೌತೆಕಾಯಿನ ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಸೊ ಒಂದು ಸಣ್ಣ ಎಳೆ ಸೌತೆಕಾಯಿನ ತೊಗೊಂಡು ತುರ್ಕೊಂಡು ಈಗ ಅವಲಕ್ಕಿಗೆ ಮಿಕ್ಸ್ ಮಾಡಿಕೊಂಡು ಒಂದು 10-15 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಟ್ಬಿಡ್ತೀನಿ, ಸಾಫ್ಟ್ ಆಗಲಿ ಅವಲಕ್ಕಿ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನೀರೇನು ಹಾಕ್ಕೊಳ್ಳೋದು ಬೇಡ ನೋಡಿ. ಈಗ ಒಂದು 10-15 ನಿಮಿಷ ಅವಲಕ್ಕಿ ನೆನೆಯೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಈ ಕಡೆ ಒಂದು ಪ್ಯಾನ್ಗೆ ಕಡಲೆಕಾಯಿ ಬೀಜನ ಹುರ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಹುರಿದಿರೋ ಕಡಲೆಕಾಯಿ ಬೀಜ ಹಾಕ್ಕೋಬೇಕು. ಸೊ ಚೆನ್ನಾಗಿ ರೋಸ್ಟ್ ಆಗಲಿ. ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಎಣ್ಣೆ, ಸಾಸಿವೆ, ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸಿಮ್ಮಲ್ಲಿ ಮಾಡ್ಕೊಳ್ಳಿ, ಸಿಹಿ ತಗೋತೆ ಇಲ್ಲ ಅಂದರೆ. ಸೊ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಹುರಿದಿಟ್ಟಿದ್ವಲ್ಲ ಕಡಲೆಕಾಯಿ ಬೀಜ, ಅದನ್ನು ಸೇರಿಸ್ಕೊಂಡು 1 ನಿಮಿಷ ಹಾಗೆ ಕೈ ಆಡಿಸ್ಕೊಳ್ತೀನಿ. ತುಂಬಾ ರುಚಿಕರವಾಗಿರುತ್ತೆ ಇದು ನೋಡಿ. ಹಸಿಮೆಣಸಿನ್ಕಾಯಿ, 1 ಕೆಂಪು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಂಗು ಸಹ ಈಗ ಸೇರಿಸ್ಕೊಳ್ಬೋದು. ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಬೇಕಾದರೆ ಅರಶಿನ ಹಾಕ್ಕೋಬೋದು, ನಾನೇನು ಹಾಕ್ಕೊಳ್ತಾ ಇಲ್ಲ. ಈಗ ನೆಂದಿರೋ ಅವಲಕ್ಕಿನ ಸೇರಿಸ್ಕೊಳ್ಳಿ, ಅವಲಕ್ಕಿ, ಸೌತೆಕಾಯಿ. ನೀವು ಬೇಕಾದರೆ ಇದಕ್ಕೆ ಹಸಿ ಬಟಾಣಿ ಕೂಡ ಹಾಕ್ಕೋಬೋದು ಒಗ್ಗರಣೆಗೆ, ಅದು ಆಪ್ಷನಲ್ಲು, ಚೆನ್ನಾಗೂ ಇರುತ್ತೆ ಟೇಸ್ಟು. ಈಗ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಉಪ್ಪು ಮತ್ತು ಮೇಲೆ ಹಸಿ ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ತುರಿ ಹಾಕ್ಕೊಂಡಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಕೊಡಿ. ಸಿಂಪಲ್, ಒಂದು 10 ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು. ಸಾಯಂಕಾಲ ಮಕ್ಕಳಿಗೆ ಹೊಟ್ಟೆ ಹಸು ಫಲಹಾರ ಬೇಕು ಅಂದಾಗ ಇದನ್ನು ಮಾಡ್ಕೋಬೋದು ತಕ್ಷಣಕ್ಕೆ. ಆಸಮ್ ಟೇಸ್ಟ್ ಮಾತ್ರ ಫ್ರೆಂಡ್ಸ್. ಉಪ್ಪನ್ನು ಹಾಕ್ಕೊಂಡು ಈಗ ಮತ್ತೆ ಇನ್ನೊಂದು ಮಿಕ್ಸ್ ಕೊಡ್ತೀನಿ. ಸಖತ್ತಾಗಿ ರೆಡಿಯಾಗೋಯ್ತು ನಮ್ಮ ಸೌತೆಕಾಯಿ ಅವಲಕ್ಕಿ ಫಲಹಾರ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಫ್ರೆಂಡ್ಸ್. ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಹೀಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗ್ರೇಟ್ ಟೈಮ್. ಥ್ಯಾಂಕ್ ಯು ಗೈಸ್.